ವೀಕ್ಷಕರೇ, ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೂ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಯಾಗಿದ್ದಂತಹ ದಿವಂಗತ ಶ್ರೀಮತಿ ಜಯಲಲಿತಾ ಈ ಇಬ್ಬರ ನಡುವೆ ಕೆಲವು ದಿನಗಳ ಕಾಲ ಕೆಲವು ವಿಷಯಗಳ ಸಲುವಾಗಿ ವೈಮನಸ್ಯ ಇದ್ದಂತಹ ಸಂಗತಿ ನಿಮಗೆ ಬಹುಶಃ ಗೊತ್ತಿರಬಹುದು. ಆದರೆ ಈ ಇಬ್ಬರು ಆಗ ಚೆನ್ನೈನ ಪೋಯಸ್ ಗಾರ್ಡನ್ನಲ್ಲಿ ಅಕ್ಕಪಕ್ಕನೆ ಇದ್ದವರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಜಯಲಲಿತಾ ತಾವು ರಾಜಕೀಯಕ್ಕೆ ಬರುವ ಮುನ್ನ ಸಕ್ರಿಯ ಸಿನಿಮಾ ಕಲಾವಿದೆಯಾಗಿದ್ದವರು. ಅವರು ರಜನಿಕಾಂತ್ ಅವರಿಗಿಂತನೂ ಕೂಡ ಸೀನಿಯರ್ ಆಗಿದ್ರು. ತಾವಿನ್ನು ನಟಿಯಾಗಿ ಪೀಕ್ನಲ್ಲಿದ್ದಾಗಲೇ ಇತ್ತ ರಜನಿಕಾಂತ್ ತಮಿಳಿನಲ್ಲಿ ನಟರಾಗಿ ಹೊರಹೊಮ್ಮಿದ್ರು. ಈ ಜಯ ಅವರದ್ದು ಅತ್ಯಂತ ಸ್ನೇಹಮಯಿ ವ್ಯಕ್ತಿತ್ವ. ಸ್ನೇಹಕ್ಕಾಗಿ ಅವರು ಏನು ಬೇಕಾದರೂ ಮಾಡಬಲ್ಲಂತವರು. ಇವರ ಹಾಗೂ ರಜನಿಕಾಂತ್ ರವರ ನಡುವೆ ಆದದ್ದು ಕೂಡ ಇದೆ. ಒಮ್ಮೆ ಅವರ ಆಪ್ತರಾದ ನಿರ್ಮಾಪಕ ಭೀಮ್ ಸಿಂಗ್ ರವರ ಮಗನಾದಂತ ಲೆನಿನ್ ಎಂಬುವರು ಒಂದು ಸಿನಿಮಾ ಮಾಡಬೇಕು ಅಂತ ಜಯಲಲಿತಾ ಬಳಿ ಹೋಗ್ತಾರೆ. ಈ ಜಯಲಲಿತಾ ಅವರಿಗೆ ಭೀಮ್ ಸಿಂಗ್ ತಂದೆ ಇದ್ದ ಹಾಗೆ ಈ ಜಯರವರ ಕರಿಯರ್ ಬೆಳೆಯೋದಿಕ್ಕೆ ಅವರು ತುಂಬಾನೇ ಸಹಾಯ ಮಾಡಿದ್ರು. ಅವರು ತಮಗಾಗಿ ಮಾಡಿದಂತ ಕಥೆಯನ್ನು ಕೇಳಿ ಇದಕ್ಕೆ ಹೀರೋ ಯಾರು ಅಂತ ಜಯ ಕೇಳಿದಾಗ ಅವರು ರಜನಿಕಾಂತ್ ರವರ ಹೆಸರನ್ನ ಹೇಳಿದ್ರು. ಆಗಿನ್ನು ರಜನಿಕಾಂತ್ ರವರದ್ದು ತಮಿಳು ಸಿನಿ ರಂಗದಲ್ಲಿ ಹೊಚ್ಚ ಹೊಸ ಹೆಸರಾಗಿದ್ರು ಕೂಡ, ಆದರೂ ಕೂಡ ಭೀಮ್ ಸಿಂಗ್ ರವರ ಮೇಲಿನ ಅಭಿಮಾನದಿಂದ ಇದಕ್ಕೆ ಮರು ಮಾತನಾಡದೆ ಅವರು ಒಪ್ಪಿಕೊಂಡಿದ್ರು. ಈ ಒಂದು ಸಮಯದಲ್ಲಿ ಹೊಸಬರಾಗಿದ್ದಂತ ರಜನಿಕಾಂತ್ ಕೂಡ ಈ ಜಯರೊಂದಿಗೆ ಸಿನಿಮಾವನ್ನು ಮಾಡಿದ್ರೆ ತನ್ನ ಕರಿಯರ್ ಬೆಳೆಯುತ್ತೆ ಅಂತಲೂ ಕೂಡ ಅವರು ಭಾವಿಸಿದ್ರು. ಆದರೆ ಜಯರವರ ಸ್ನೇಹಿತೆ ಹಾಗೂ ಸೀನಿಯರ್ ನಟಿಯಾದಂತ ರಮಾಪ್ರಭುರವರಿಗೆ ಈ ಒಂದು ವಿಷಯ ಗೊತ್ತಾಗಿ ಅವರು ತಮ್ಮ ಪತ್ನಿಯಾದಂತಹ ಶರದ್ ಬಾಬುರವರನ್ನೇ ಈ ಒಂದು ಚಿತ್ರಕ್ಕೆ ಹೀರೋ ಆಗಿ ಆರಿಸಿಕೊಳ್ಳಿ ಅಂತ ಜಯರಿಗೆ ವಿನಂತಿಸಿಕೊಂಡಿದ್ರು. ಈ ಶರದ್ ಬಾಬು ಕೂಡ ಈಗ ಹೊಸದಾಗಿ ಮುನ್ನೆಲೆಗೆ ಬರುತ್ತಿರುವಂತ ನಟ. ಮೇಲಾಗಿ ನಾವಿಬ್ರು ಕೂಡ ಮದುವೆಯಾಗಿರುವಂತಹ ಸಂಗತಿ ನಿಮಗೆ ಗೊತ್ತೇ ಇದೆ. ಈ ಒಂದು ಚಿತ್ರದಲ್ಲಿ ನೀವು ಅವರಿಗೆ ಚಾನ್ಸ್ ಅನ್ನ ಕೊಟ್ರೆ ಅವರ ಸಿನಿ ಕರಿಯರ್ಗೆ ಅದು ಸಹಾಯವಾಗುತ್ತೆ ಅಂತ ಈ ಜಯರವರ ಬಳಿ ಮನವಿಯನ್ನ ಮಾಡಿಕೊಂಡಿದ್ರು. ತನ್ನ ಸ್ನೇಹಿತೆ ಇಷ್ಟೆಲ್ಲ ಕೇಳಿಕೊಂಡಿದ್ದಕ್ಕೆ ಈ ಜಯರ್ ಅವರು ನಿರ್ಮಾಪಕರಿಗೆ ತಿಳಿಸಿ ಈ ಒಂದು ಚಿತ್ರದಿಂದ ರಜನಿಕಾಂತ್ ರವರನ್ನ ತೆಗೆದು ಶರದ್ ಬಾಬುರವರಿಗೆ ಚಾನ್ಸ್ ಸಿಗುವ ಹಾಗೆ ಮಾಡ್ತಾರೆ. ಇದರಿಂದ ರಜನಿಕಾಂತ್ ಸ್ವಲ್ಪ ಬೇಸರಗೊಳ್ತಾರೆ. ಸಿನಿಮಾದಲ್ಲಿ ಇಂಥ ರಾಜಕೀಯಗಳು ಕೂಡ ನಡೀತಾವ ಎಂಬುದಕ್ಕೆ ಅವರು ಅದೇ ಮೊದಲ ಸಾಕ್ಷಿಯಾಗಿದ್ರು. ಈ ಜಯರ್ ಅವರು ಯಾಕೆ ಹೇಗೆ ಮಾಡಿದ್ರು ಅಂತ ಕೇಳುವ ಸಲುವಾಗಿ ಅವರು ಅವರ ಮನೆಗೂ ಕೂಡ ಹೋಗಿದ್ದುಂಟು. ಆದರೆ ಮನೆವರೆಗೂ ಬಂದಂತಹ ರಜನಿಕಾಂತ್ ರವರನ್ನ ಈ ಜಯ ಅವರು ಕನಿಷ್ಠ ತಮ್ಮ ಮನೆಯ ಒಳಕ್ಕೂ ಕೂಡ ಕರೆಯಲಿಲ್ಲ. ಅವರನ್ನ ಗೇಟಿನ ಹೊರಗಡೆ ನಿಲ್ಲಿಸಿ ತಾವು ಮನೆಯಲ್ಲಿ ಇದ್ರೂ ಕೂಡ ತನ್ನ ಆಳುಗಳಿಂದ ತಾನು ಮನೆಯಲ್ಲಿಲ್ಲ ಅಂತ ಹೇಳ್ಕಳಿಸೋದಕ್ಕೆ ಯತ್ನಿಸಿದ್ರು. ಇದರಿಂದ ನಿಜಕ್ಕೂ ರಜನಿಕಾಂತ್ ತೀವ್ರವಾಗಿ ಬೇಸರಗೊಂಡಿದ್ರು. ಇವತ್ತು ತನಗೆ ಯಾರು ಸಿನಿಮಾ ಅವಕಾಶದಿಂದ ವಂಚಿತನಾಗುವ ಹಾಗೆ ಮಾಡಿದ್ರು ಅವರನ್ನ ಒಂದಲ್ಲ ಒಂದು ದಿನ ನನ್ನ ಮನೆ ಮುಂದೆ ನಿಲ್ಲುವ ಹಾಗೆ ಮಾಡ್ತೀನಿ ಅಂತ ರಜನಿಕಾಂತ್ ಅವತ್ತೇನೆ ಪಣ ತೊಟ್ಟಿದ್ರು. ಅಂದಿನಿಂದ ಅವರ ಹಾಗೂ ಜಯರವರ ನಡುವೆ ಭಿನ್ನ ಮತ ಏರ್ಪಡ್ತಾನೆ ಬರುತ್ತೆ. ಆದರೆ ಅವತ್ತು ಜಯ ಅವರು ತಮ್ಮ ಸ್ನೇಹ ವಲಯದಲ್ಲಿ ಇದ್ದವರಿಗೆ ತಾವು ತಮ್ಮ ಕೈಲಾದಂತ ನೆರವನ್ನ ನೀಡಿದ್ರಷ್ಟೇ ವಿನಃ ಅವರು ಈ ರಜನಿ ಅವರಿಗೆ ಯಾವುದೇ ಅನ್ಯಾಯವನ್ನ ಮಾಡಿರಲಿಲ್ಲ. ಆದರೆ ಅವತ್ತು ರಜನಿಕಾಂತ್ ಈ ಜಯ ಅವರ ಮೇಲೆ ಅಸಮಾಧಾನಗೊಂಡಿದ್ದಕ್ಕೆ ಒಂದು ಅರ್ಥ ಇತ್ತು. ಯಾಕೆಂದ್ರೆ ಆ ಒಂದು ಸಮಯದಲ್ಲಿ ಅದೇ ತಾನೇ ಅವರ ಕರಿಯರ್ ಬೆಳೆಯುವ ಹಂತದಲ್ಲಿತ್ತು. ಈ ಚಿತ್ರದಲ್ಲಿ ಅವರಿಗೆ ಮುಖ್ಯ ಭೂಮಿಕೆಯಲ್ಲಿ ನಡೆಸೋದಕ್ಕೆ ಅವಕಾಶ ಸಿಕ್ಕಿದ್ರೆ ಅದು ಅವರ ಸಿನಿಮಾ ಗ್ರೋತ್ಗೆ ಎಷ್ಟೋ ರೀತಿಯಲ್ಲಿ ಸಹಾಯವಾಗ್ತಿತ್ತು. ಈ ಒಂದು ವಿಷಯವಾಗಿ ತನ್ನನ್ನು ದೂರ ಮಾಡಿದ್ದಕ್ಕಾಗಿ ರಜನಿಕಾಂತ್ ಈ ಜಯ ಅವರ ಮೇಲೆ ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ರಜನಿಕಾಂತ್ ಅವರಿಗೆ ಈ ಒಂದು ವಿಷಯವಾಗಿ ತನ್ನ ಮೇಲೆ ಕೋಪವಿದೆ ಅಂತ ಮನಗಂಡಂತ ನಟ ಶರದ್ ಬಾಬು ಒಮ್ಮೆ ರಜನಿಕಾಂತ್ ಅವರನ್ನು ಕಂಡು ನಡೆದ ಎಲ್ಲವನ್ನೂ ಕೂಡ ಮುಕ್ತವಾಗಿ ಹಂಚಿಕೊಂಡಿದ್ರಂತೆ. ಇದಾದ ಬಳಿಕ ರಜನಿ ಹಾಗೂ ಶರದ್ ಬಾಬುರವರ ನಡುವೆ ಇದ್ದಂತ ಅಂತರ ದೂರವಾಗಿ ಅವರ ನಡುವೆ ಸ್ನೇಹ ಬೆಸುಗೆ ಏರ್ಪಡುತ್ತೆ. ಇತ್ತ ಮುಂದೆ ರಜನಿಕಾಂತ್ ತಾವು ಸೂಪರ್ ಸ್ಟಾರ್ ಆಗಿ ಹೊರಹೊಮ್ಮಿದಾಗ ಇತ್ತ MGR ಅವರ ದಸೆಯಿಂದಾಗಿ ADMK ಪಕ್ಷದ ಮೂಲಕ ರಾಜಕೀಯಕ್ಕೆ ಇಳಿದಂತ ಜಯರಿಗೆ ಇಲ್ಲೂ ಕೂಡ ಉತ್ತಮ ಹೆಸರೇ ಸಿಗುತ್ತೆ. ಈ ರಾಜಕೀಯ ರಂಗದಲ್ಲಿ ಜಯ ತಾವೊಬ್ಬ ಪ್ರಭಾವಶಾಲಿ ಮಹಿಳೆಯಾದ್ರು. 90ರ ದಶಕದಲ್ಲಿ ಅವರು ರಾಜ್ಯದ ನೂತನ CM ಆಗಿ ಹೊರಹೊಮ್ಮಿದ್ರು. CM ಆದ ಬಳಿಕ ಪೋಯಸ್ ಗಾರ್ಡನ್ನ ಸುತ್ತಮುತ್ತ ಬಿಗಿ ಭದ್ರತೆ ವ್ಯವಸ್ಥೆ ಮಾಡಿದಂತ ಜಯರವರು ಅಲ್ಲಿಗೆ ನಟ ರಜನಿಕಾಂತ್ ರವರ ಪ್ರವೇಶವನ್ನು ಕೂಡ ನಿಯಂತ್ರಿಸುವ ಮಟ್ಟಕ್ಕೆ ಬೆಳೆದ್ರು. ಇದೆಲ್ಲದರಿಂದ ರಜನಿಕಾಂತ್ ಇನ್ನಷ್ಟು ತೀವ್ರವಾಗಿ ಡಿಸ್ಟರ್ಬ್ ಆದ್ರು. ಈ ರಜನಿಕಾಂತ್ ಒಂದು ಸಿನಿಮಾಗೆ ಕೋಟಿ ಕೋಟಿ ಸಂಭಾವನೆ ಪಡೆಯುವಷ್ಟು ಮಟ್ಟಕ್ಕೆ ಬೆಳೆದ್ರು. ಆಗ ಅದರಲ್ಲಿ ಅವರು ಶೇಕಡ 25ರಷ್ಟು ಹಣವನ್ನ ಚಾರಿಟಿಗೆ ಅಂತಾನೆ ಮೀಸಲಿಡ್ತಿದ್ರು. ವೀಕ್ಷಕರೇ, ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಹಾಗೂ ಯಶಸ್ವಿ ಆದಂತಹ ವ್ಯಕ್ತಿಗೂ ಇರುವಂತಹ ವ್ಯತ್ಯಾಸ ಏನು ಅಂದ್ರೆ, ಯಶಸ್ವಿ ಆದಂತಹ ವ್ಯಕ್ತಿ ತಾನು ಗಳಿಸಿದಂತ ಹಣವನ್ನ ಬೇರೆದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಬಯಸ್ತಾನೆ. ಅದೇ ಒಬ್ಬ ನಾರ್ಮಲ್ ವ್ಯಕ್ತಿ ಆ ದುಡ್ಡನ್ನ ಖರ್ಚು ಮಾಡೋದಕ್ಕೆ ಬಯಸ್ತಾನೆ. ಈಗ ನಾವು ಮಾಡಿದಂತ ಇನ್ವೆಸ್ಟ್ ಇದೆಯಲ್ಲ, ಇದು ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ. ನೀವೇನಾದ್ರೂ ಕೊರೋನಾ ಟೈಮಲ್ಲಿ 1 ಲಕ್ಷವನ್ನ SBI ಗೆ ಇನ್ವೆಸ್ಟ್ ಮಾಡಿದ್ರೆ ಅದು ಇವತ್ತು 3 ಲಕ್ಷ ಆಗ್ತಾ ಇತ್ತು. ಅದೇ ನೀವು ಟಾಟಾ ಮೋಟರ್ಸ್ ನಲ್ಲಿ 1 ಲಕ್ಷವನ್ನ ಇನ್ವೆಸ್ಟ್ ಮಾಡಿದ್ರೆ ಈಗ ಅದು 6 ಲಕ್ಷ ಆಗ್ತಾ ಇತ್ತು. ನೀವು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಿಮಗೆ 1000 ರೂಪಾಯಿ ಬೇಕಾಗಿಲ್ಲ, 10 ರೂಪಾಯಿಂದ ಕೂಡ ನೀವು ಇನ್ವೆಸ್ಟ್ ಅನ್ನ ಮಾಡಬಹುದು. ಆದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಅನ್ನ ಮಾಡೋದಕ್ಕೆ ನಿಮಗೆ ಒಂದು ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಉಚಿತವಾಗಿ ಏಂಜಲ್ ಬ್ರೋಕಿಂಗ್ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಇದಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟ್, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಇದ್ರೆ ಸಾಕು. ಇನ್ನು ಶೇರ್ ಮಾರ್ಕೆಟ್ ಗಳ ಟಿಪ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಆದ್ರೆ ರಜನಿಕಾಂತ್ ತಮ್ಮ ಅನೇಕ ಹಿಟ್ ಫಿಲ್ಮ್ ಗಳನ್ನ ಕೊಟ್ಟದ್ದು ಈ ಜಯ ಅವರು ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿಯೇ. ಈ ಜಯರ್ ಅವರ CM ಅವಧಿಯಲ್ಲಿ
ರಜನಿಕಾಂತ್ ಅವರ ಕರಿಯರ್ ಅನ್ನು ಗೋಲ್ಡನ್ ಘಟ್ಟ ಅಂತಲೇ ಕರೆಯಬಹುದು. ಅವರ ದಳಪತಿ ಚಿತ್ರದ ಸಕ್ಸಸ್ ಬೆನ್ನಲ್ಲಿಯೇ ಅದರ ಹಿಂದೆ ಅವರ ಭಾಷೆ ಅಣ್ಣಮಲೈ ಮತ್ತು ಪಡೆಯಪ್ಪ ಮುಂತಾದ ಚಿತ್ರಗಳಿಂದಾಗಿ ಅವರು ಅಂದಿನ ದಕ್ಷಿಣದ ಬಹು ಬೇಡಿಕೆಯ ಹಾಗೂ ಅತ್ಯಂತ ಯಶಸ್ವಿ ಸ್ಟಾರ್ ಆಗಿ ರೂಪುಗೊಂಡರು. ಅದು ಯಾವ ರೇಂಜ್ ಗೆ ಅಂದ್ರೆ ಅವರ ಚಿತ್ರಗಳು ಆಗ ರಿಲೀಸ್ ಆಗ್ತವೆ ಅಂದ್ರೆ ಸಾಕು ಇಡೀ ದಕ್ಷಿಣ ಭಾರತಕ್ಕೆ ದಕ್ಷಿಣ ಭಾರತನೇ ಆಗ ಶೇಕ್ ಆಗ್ತಿತ್ತು. ಜನ ಥಿಯೇಟರ್ ಗಳ ಮುಂದೆ ಜನ ಜಾತ್ರೆಯನ್ನೇ ನಡೆಸುತ್ತಿದ್ರು. ಹೀಗಿರುವಾಗಲೇ ಒಮ್ಮೆ ಒಂದು ಘಟನೆ ನಡೆಯುತ್ತೆ. ವೀಕ್ಷಕರೆ ರಜನಿಕಾಂತ್ ಆಗ ಬಹಳವೇ ಬ್ಯುಸಿ ಇದ್ದಂತ ನಟ. ಬೆಳಗ್ಗೆ 5 ಗಂಟೆಯಿಂದನೇ ಅವರ ಶೂಟಿಂಗ್ ಶುರುವಾಗ್ತಿತ್ತು. ಅವತ್ತು ಕೂಡ ಬೆಳಗ್ಗೆಯಿಂದಲೇ ಶೂಟಿಂಗ್ ನ ಒತ್ತಡವನ್ನು ಮುಗಿಸಿಕೊಂಡು ಸಂಜೆಯ ಸಮಯದಲ್ಲಿ ವಿಶ್ರಾಂತಿಗೆ ಅಂತಲೇ ಅವರು ಮನೆ ಕಡೆ ಹೊರಟಿದ್ರು. ಅವರು ಕಾರ್ನಲ್ಲಿ ಹೋಗುವಾಗ ದಾರಿ ಮಧ್ಯೆ ಜಾಮ್ ಉಂಟಾಗಿ ಅದು ನಿಲ್ಲಬೇಕಾಗಿ ಬಂತು. ಯಾಕೆ ಅಂತ ಅಲ್ಲಿ ದೋರನ ಕೇಳಿದಾಗ ಅವರು ಸಿಎಂ ಜೆಆರ್ ಅವರ ಕಾರು ಬರ್ತಾ ಇದೆ, ಹಾಗಾಗಿ ಅರ್ಧ ಗಂಟೆ ಯಾವುದೇ ವಾಹನಗಳು ಕೂಡ ಸಂಚರಿಸುವ ಹಾಗಿಲ್ಲ ಅಂತ ಹೇಳಿದ್ರು. ಸರಿ ಅಂತ ರಜನಿ ಅರ್ಧ ಗಂಟೆ ಕಾದ್ರೂ ಕೂಡ ಅವರ ಕಾರ್ ಮುಂದೆ ಹೋಗೋದಿಕ್ಕೆ ಅವಕಾಶ ಸಿಗಲಿಲ್ಲ. ಯಾವಾಗ ಬಹಳ ಹೊತ್ತಾದರೂ ಟ್ರಾಫಿಕ್ ಕ್ಲಿಯರ್ ಆಗಲಿಲ್ವೋ ಆಗ ರಜನಿಗೆ ಈ ಬಗ್ಗೆ ಕೋಪ ಬರುತ್ತೆ. 1 ಗಂಟೆ ಕಾದ್ರೂ ಕೂಡ ಸಾರ್ವಜನಿಕರಿಗೆ ದಾರಿಯನ್ನ ಮಾರ್ಕೊಡದಂತ ಇವರ ಆಡಳಿತದ ದರ್ಪದಿಂದ ರಜನಿ ಬೇಸರಗೊಂಡ್ರು. ಈ ಬಗ್ಗೆ ಅವರನ್ನ ವಿಚಾರಿಸಬೇಕು ಅಂತಲೇ ಅವರು ಭಾವಿಸಿದ್ರು. ಇಲ್ಲಿ ವಿಚಾರಣೆಗಿಂತ ಇವರ ಈ ನಡೆಗೆ ಸರಿಯಾದ ಪಾಠವನ್ನ ಕಲಿಸಬೇಕು ಎಂಬ ಉದ್ದೇಶದಿಂದ ರಜನಿಕಾಂತ್ ಕಾರ್ನಿಂದ ಕೆಳಗಿಳಿದೆ ಬಿಟ್ರು. ರಜನಿ ಅವರನ್ನ ಕಂಡವರೇ ಅಲ್ಲಿದ್ದ ಜನರಲ್ಲ ತಾವು ಕುಳಿತಿದ್ದಂತ ಕಾರ್ ಬೈಕ್ ಆಟೋಗಳನ್ನು ಕೂಡ ಬಿಟ್ಟು ಪೊಲೀಸರನ್ನು ಕೂಡ ಧಿಕ್ಕರಿಸಿ ರಜನಿಯತ್ತ ಜಮಾಯಿಸಿದರು. ಇದನ್ನ ಗಮನಿಸಿದಂತ ಟ್ರಾಫಿಕ್ ಪೊಲೀಸರವರು ಓಡಿಬಂದು ತಲೈವಾಂತನೆ ಅವರಿಗೆ ನಮಸ್ಕರಿಸ್ತಾ ರಜನಿಯವರ ಸೆಕ್ಯೂರಿಟಿಗೆ ಏರ್ಪಾಡನ್ನು ಮಾಡಿ ಸುತ್ತ ನಿಂತರು. ಅಷ್ಟು ಹೊತ್ತಿಗಾಗಲೇ ಈ ಜೆಆರ್ ಅವರ ಕಾರ್ ಮಿಂಚಿನ ವೇಗದಲ್ಲಿ ಅಲ್ಲಿಗೆ ಬರ್ತಿತ್ತು. ಆದರೆ ಅಲ್ಲಿ ನೋಡಿದ್ರೆ ಜನವೋ ಜನ. ಈ ಜನ ಸಿಎಂ ಕಾರಿಗೆ ದಾರಿಯನ್ನ ಬಿಡದೆ ನಿಂತಿದ್ರು. ಏನಾಗಿದೆ, ಅವರೆಲ್ಲ ಯಾಕೆ ಸುತ್ತ ನೆರೆದಿದ್ದಾರೆ ಅಂತ ಕೇಳಿದಾಗ ಯಾರೋ ಅಲ್ಲಿದ್ದವರು ಸೂಪರ್ ಸ್ಟಾರ್ ರಜನಿಕಾಂತ್ ಬಂದಿದ್ದಾರೆ, ಅವರನ್ನ ಕಾಣೋದಕ್ಕೆ ಜನ ತಂಡೋಪತಂಡವಾಗಿ ನೆರೆದಿದ್ದಾರೆ, ಅವರನ್ನ ನಿಯಂತ್ರಣ ಮಾಡೋದಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ ಅಂತ ಅಧಿಕಾರಿಗಳು ಈ ಜೆಆರ್ ಅವರ ಬಳಿ ಹೇಳಿದ್ರು. ಆಗ ಈ ಜಯಲಲಿತಾ ನಾನು ಸಿಎಂ ಬಂದಿದ್ದೀನಿ ಅಂತ ಅವರಿಗೆ ತಿಳಿಸಿ ಅಂತ ಹೇಳಿದಾಗ ರಜನಿಯತ್ತ ಓಡಬಂದಂತ ಅಧಿಕಾರಿಗಳು ಹೇಗೋ ಅವರ ಸುತ್ತಮುತ್ತ ನೆರೆದಿದ್ದಂತ ಜನೋತ್ತಮವನ್ನು ಅತ್ಯಂತ ಕಷ್ಟದಿಂದ ಪಾರ್ ಮಾಡಿ ರಜನಿಯತ್ತ ಹೋದ್ರು. ಸರ್, ನೀವೊಬ್ಬ ಸೂಪರ್ ಸ್ಟಾರ್, ನೀವು ಹೀಗೆ ರಸ್ತೆಯಲ್ಲಿ ಬಂದು ನಿಂತ್ರೆ ಹೇಗೆ? ಇಲ್ಲಿ ನೋಡಿ, ಇಲ್ಲಿ ಕಿಕ್ಕಿರಿದು ನಿಲ್ಲುವ ಜನರನ್ನ ನಮ್ಮ ಕೈಯಲ್ಲಂತೂ ಸಾಗಿ ಹಾಕೋದಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸಿಎಂ ರವರ ಕಾರ್ ನಿಂತಿದೆ, ಜನ ಎಲ್ಲ ನಿಮ್ಮನ್ನ ನೋಡುವ ಭರದಲ್ಲಿ ಅಲ್ಲಿ ಮೇಡಮ್ ರವರ ಕಾರ್ಗೂ ಮುಂದೆ ಹೋಗೋದಿಕ್ಕೆ ಬಿಡದೆ ತೊಂದರೆ ಕೊಡ್ತಿದ್ದಾರೆ, ದಯಮಾಡಿ ನೀವು ಕಾರೊಳಗೆ ಬನ್ನಿಂತ ರಜನಿಕಾಂತ್ಗೆ ಕೇಳ್ಕೊಂಡಿದ್ರು. ಆಗ ರಜನಿಕಾಂತ್, ನಿಮ್ಮ ಸಿಎಂಗೆ ಇದರಿಂದ 5 ನಿಮಿಷ ತಡವಾಗಿದ್ದಕ್ಕೆ ಇಷ್ಟು ಬೇಸರವಾಗಿದ್ರೆ ಕಳೆದ 1 ಗಂಟೆಯಿಂದ ನಾವೆಲ್ಲ ಅವ್ರಿಗಾಗಿ ಕಾದು ನಿಂತಿದ್ದೀವಿ, ಆಗ ನಮ್ಗೆ ಎಷ್ಟು ತೊಂದರೆ ಆಗಿರ್ಬೇಡ. ಅವರು ಸಿಎಂ ಆದ ಮಾತ್ರಕ್ಕೆ ಜನಸಾಮಾನ್ಯರನ್ನ ಇಂಥ ಇಕ್ಕಟ್ಟಿಗೆ ಸಿಲುಕಿಸಬಹುದಾ? ಏನೋ ಒಂದು 5 ನಿಮಿಷ ತಡವಾದ್ರೆ ಪರವಾಗಿಲ್ಲ, ಆದರೆ ಗಂಟೆ ಗಟ್ಟಲೆ ಅವರು ಬರ್ತಾರೆ ಅಂತ ನಾವು ನಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಈ ರೀತಿ ಕಾಯೋದಿಕ್ಕೆ ನಾವೇನು ಅವ್ರ ಮನೆ ಜೀತದ ಆಳುಗಳಲ್ಲ. ಇದನ್ನ ಅವರಿಗೆ ಮನದಟ್ಟು ಮಾಡುವ ಸಲುವಾಗಿನೇ ನಾನು ಹೀಗೆ ಮಾಡಿದ್ದು ಅಂತ ರಜನಿ ಅವರಿಗೆ ಸ್ವಲ್ಪ ಸಿನಿಮಾ ಸ್ಟೈಲಲ್ಲೇ ಖಡಕ್ ಆಗಿ ಉತ್ತರ ಕೊಟ್ಟಿದ್ರು. ಆಗ ರಜನಿಯವರ ಮಾತುಗಳಿಗೆ ಅವಕಾದಂತ ಅಧಿಕಾರಿಗಳು ಉದ್ವೇಗಕ್ಕೆ ಒಳಗಾಗಿದಂತ ರಜನಿಯವರನ್ನ ಸಂತೈಸಿ ನಡೆದದ್ದಕ್ಕೆ ಕ್ಷಮೆ ಕೋರಿ ಅವರನ್ನ ಕಾರಲ್ಲಿ ಕೂರಿಸಿ ಈ ಜೆಆರ್ ಅವರ ಕಾರ್ ಹೋಗೋದಿಕ್ಕೆ ಕೊನೆಗೂ ದಾರಿ ಮಾಡಿಕೊಡ್ತಾರೆ. ರಜನಿಕಾಂತ್ ಈ ರೀತಿ ಸಿಎಂಗೆ ಟಕ್ಕರ್ ಕೊಟ್ಟಂತ ಸಂಗತಿ ಇನ್ನಷ್ಟು ಅತಿರಂಜಿತವಾಗಿ ಮಾರನೇ ದಿನ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಪ್ರಮುಖ ಸುದ್ದಿಯಾಗಿ ಬಿತ್ತರವಾಗುತ್ತೆ. ಈ ಒಂದು ಸುದ್ದಿ ಅವತ್ತು ಇಡೀ ತಮಿಳುನಾಡಿನ ಮೀಡಿಯಾಗಳಲ್ಲಿ ತೀವ್ರ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಇದರಿಂದಾಗಿ ಜಯ ಹಾಗೂ ರಜನಿಕಾಂತ್ ನಡುವಿನ ವೈರತ್ವ ಇನ್ನಷ್ಟು ಹೆಚ್ಚಾಯಿತು. ಮುಂದೆ ರಜನಿಯವರು ಸರ್ಕಾರಕ್ಕೆ ಸರಿಯಾದ ಟ್ಯಾಕ್ಸ್ ಕಟ್ತಿಲ್ಲ ಅಂತ ಅವರ ವಿರುದ್ಧ ಜಯ ಕೇಸ್ ಬೀಳುವಂತೆ ಕೂಡ ಮಾಡ್ತಾರೆ. ಆದರೆ ರಜನಿ ಇದ್ಯಾವುದಕ್ಕೂ ಕನಿಷ್ಠ ಕೇರ್ ಕೂಡ ಮಾಡಲಿಲ್ಲ. ಇವೆಲ್ಲವೂ ಕೂಡ ಇವರಿಬ್ಬರ ನಡುವಿನ ಕೋಲ್ಡ್ ವಾರ್ ಅನ್ನ ಉತ್ತುಂಗಕ್ಕೆ ಕೊಂಡೊಯ್ದಿದ್ವು. ಆದರೆ ಎಷ್ಟೇ ಆಗಲಿ, ತಾನು ಕೇವಲ ಸಿನಿಮಾ ನಟ, ಜಯಲಲಿತಾ ಹೇಳಿ ಕೇಳಿ ರಾಜಕೀಯ ನಾಯಕಿ, ಅವರ ಕೈಯಲ್ಲಿ ಅಧಿಕಾರ ಇದೆ, ಅವರು ನನ್ನಂತವರನ್ನ ಏನ್ ಬೇಕಾದ್ರೂ ಮಾಡೋದಿಕ್ಕೆ ಸಾಧ್ಯವಿದೆ ಎಂಬ ತನ್ನ ಶಕ್ತಿಯ ಮಿತಿಯ ಅರಿವು ರಜನಿಕಾಂತ್ಗೂ ಗೊತ್ತಿತ್ತು. ಮುಂದೆ ರಾಜಕೀಯದಲ್ಲಿ ಜಯಲಲಿತಾ ಹಾಗೂ ಕರುಣಾನಿಧಿಯವರ ನಡುವಿನ ಕಾಳಗ ತೀವ್ರ ಸ್ವರೂಪವನ್ನು ಪಡೆದು ಮುನ್ನಡೆದಿತ್ತು. ಇತ್ತ ರಜನಿಕಾಂತ್ ಕೂಡ ಆಧ್ಯಾತ್ಮಿಕ ಬದುಕಿನತ್ತ ಹೆಚ್ಚು ಒಲವನ್ನ ಬೆಳೆಸಿಕೊಂಡ್ರು. ಒಂದ್ಸಾರಿ ಮಂತ್ರಾಲಯದಲ್ಲಿ ಪೂಜೆಯನ್ನು ಮುಗಿಸಿಕೊಂಡು ಬಂದಂತ ರಜನಿಕಾಂತ್ ಅಲ್ಲಿ ಪಡೆದಂತ ಪ್ರಸಾದವನ್ನ ತಮ್ಮ ಮನೆ ಪಕ್ಕದಲ್ಲಿ ಇದ್ದಂತ ಜಯಲಲಿತಾರ್ಗೂ ಕೂಡ ಕೊಡೋದಿಕ್ಕೆ ನಿರ್ಧರಿಸಿದ್ರು. ಈ ಕುರಿತು ಅವರು ಜೆಆರ್ ಅವರಿಗೆ ಕರೆ ಮಾಡಿ ಕೇಳಿದಾಗ ನೀವು ಯಾವಾಗ ಬೇಕಿದ್ರು ನಮ್ಮ ಮನೆಗೆ ಬರಬಹುದು ಅಂತ ಹೇಳಿದ್ರು. ಈ ಸಲ ಮನೆಗೆ ಹೋದಂತ ರಜನಿಕಾಂತ್ ಅವರನ್ನ ಅವರು ಆತ್ಮೀಯವಾಗಿ ಸ್ವಾಗತಿಸಿ ಬರಮಾಡಿಕೊಂಡ್ರು. ಈ ಜಯ ಅವ್ರಿಗೆ ಕಿರುಗಾಣಿಕೆಯನ್ನ ನೀಡಿ ಸನ್ಮಾನಿಸಿ ಅವ್ರ ಮನೆಯಲ್ಲಿ ಕುಳಿತು ಅತಿಥಿ ಸತ್ಕಾರ ಸ್ವೀಕರಿಸೋರ್ಗೂ ಬಿಡದೆ ಅವರನ್ನ ಆದರದಿಂದ ಸತ್ಕರಿಸಿದ್ರು. ಇಲ್ಲಿಂದ ಆಚೆ ಅವರ ನಡುವೆ ಇದ್ದಂತ ವೈಷಮ್ಯದ ಕಾರ್ಮೋಡ ಕರಗಿ ಅಲ್ಲಿ ಸ್ನೇಹ ವೃದ್ಧಿಯಾಗಿತ್ತು. ಅದಲ್ಲದೆ ತಮ್ಮ ಮಗಳ ಮದುವೆಗೂ ಕೂಡ ರಜನಿಕಾಂತ್ ಅವರನ್ನ ಈ ಜಯ ಅವರು ಆಹ್ವಾನಿಸಿದ್ರು. ಇಷ್ಟೇ ಅಲ್ಲ, ರಜನಿಕಾಂತ್ ಚಿತ್ರಗಳು ಬಿಡುಗಡೆಯಾದ್ರೆ ಸಾಕು, ತಾವೇ ಸ್ವತಃ ಫೋನನ್ನ ಮಾಡಿ ಅವರು ರಜನಿಕಾಂತ್ಗೆ ವಿಷಯ ಕೂಡ ತಿಳಿಸ್ತಾ ಇದ್ರು. ಒಮ್ಮೆ ತೀವ್ರ ಅನಾರೋಗ್ಯ ನಿಮಿತ್ತ ರಜನಿಯವರು ಸಿಂಗಾಪುರ್ನಲ್ಲಿ ಅಡ್ಮಿಟ್ ಆದಾಗ
ಸಿಂಗಾಪುರ್ನ ಆಸ್ಪತ್ರೆಗೆ ಕರೆ ಮಾಡಿ ರಜನಿಯವರ ಮಗಳಾದಂತ ಐಶ್ವರ್ಯ ಜೊತೆ ಮಾತನಾಡಿ ರಜನಿಕಾಂತ್ ಆರೋಗ್ಯದ ಬಗ್ಗೆ ವಿಚಾರಿಸಿ ಏನಾದರೂ ಸಹಾಯ ಬೇಕಿದ್ದಲ್ಲಿ ನನಗೆ ತಪ್ಪದೆ ತಿಳಿಸಿ ಅಂತ ಅವರು ಕೇಳಿಕೊಂಡಿದ್ರು. ಹೀಗಿದ್ದ ಜಯ ಅವರು ಮುಂದೆ ತಾವೇ ಅನಾರೋಗ್ಯಕ್ಕೆ ಗುರಿಯಾಗ್ತಾರೆ. ಅನೇಕಾರು ದಿನಗಳ ಕಾಲ ಆಸ್ಪತ್ರೆಯಲ್ಲಿದ್ದಂಥ ಜಯಲಲಿತಾ ಚಿಕಿತ್ಸೆ ಫಲಿಸದೆ ಕಾರ್ಡಿಯಕ್ ಅರೆಸ್ಟಿನಿಂದ ಇಹಲೋಕವನ್ನ ತ್ಯಜಿಸಿದ್ರು. ಆಗ ಇವರ ಸಾವಿಗೆ ಸಂತಾಪ ಸೂಚಿಸಿದಂಥ ರಜನಿಯವರು ತಮಿಳುನಾಡಿಗೆ ಇದು ಅತ್ಯಂತ ದುರ್ದೈವದ ದಿನ, ಉತ್ತಮ ಮನಸ್ಸಿನ ವ್ಯಕ್ತಿಯೊಬ್ಬರನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ, ಈ ನಾಡಿಗೆ ಅವರು ಮಾಡಿದಂಥ ಸೇವಾ ಕಾರ್ಯಗಳು ಸದಾ ಅವರನ್ನ ಜೀವಂತವಾಗಿಡ್ತವೆ, ಅವು ಸದಾ ಅವಿಸ್ಮರಣೀಯ ಅಂತ ರಜನಿ ಹೇಳಿದ್ರು. ಹಾಗೂ ಈ ಹಿಂದೆ ತಮಗೂ ಹಾಗೂ ಜಯಾರ ಮಧ್ಯೆ ಇದ್ದಂಥ ವೈಮನಸ್ಸು ಸತ್ಯ ಅಂತ ಒಪ್ಪಿಕೊಂಡಂಥ ಅವರು ಯಾವುದೋ ಸಣ್ಣ ವಿಷಯವಾಗಿ ಶುರುವಾದಂಥ ಈ ಒಂದು ಭಿನ್ನಾಭಿಪ್ರಾಯ ಒಂದಷ್ಟು ಸಮಯದವರೆಗೂ ಮುಂದುವರೆದಿತ್ತು. ಆದರೆ ನಂತರ ಆ ದೇವರ ದಯೆಯಿಂದ ನಾವು ಅದೆಲ್ಲವನ್ನೂ ಕೂಡ ಮರೆತು ಆತ್ಮೀಯ ಸ್ನೇಹಿತರಾದ್ವಿ ಅಂತ ಹೇಳ್ಕೊಂಡಿದ್ರು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ತಲೈವ ರಜನಿಕಾಂತ್ ಹಾಗೂ ತಲೈವಿ ಜಯಲಲಿತಾ ಇಬ್ಬರ ನಡುವಿನ ಅಪರೂಪದ ಸ್ನೇಹದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.